ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೆಚ್ ಡಿ ರೇವಣ್ಣ ಅರೆಸ್ಟ್ ಆಗಿದ್ರೆ ಇನ್ನೊಂದು ಕಡೆಗೆ ಪ್ರಜ್ವಲ್ ರೇವಣ್ಣ ಈಗಲೋ ಆಗ್ಲೋ ಶರಣಾಗತಿ ಆಗಬಹುದು ಅನ್ನೋ ನಿರೀಕ್ಷೆ ಇದೆ. ಈ ಬೆನ್ನಲ್ಲಿ ಎಸ್ಐಟಿ ಸಂಪರ್ಕಕ್ಕೆ ಮತ್ತೆ ಮೂವರು ಸಂತ್ರಸ್ತೆಯರು ಸಿಕ್ಕಿದ್ದಾರೆ. ರೇವಣ್ಣ ಬಂಧನದ ಬೆನ್ನಲ್ಲೇ ಎಸ್ಐಟಿಯನ್ನ ಸಂಪರ್ಕ ಮಾಡಿದ್ದಾರೆ ಈ ಮೂವರು ಸಂತ್ರಸ್ತೆಯರು. ಇಂದು ಮೂವರು ಸಂತ್ರಸ್ತೆಯರ ಹೇಳಿಕೆಯನ್ನು ದಾಖಲು ಮಾಡೋದಕ್ಕೆ ಎಸ್ಐಟಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಮೂವರ ಹೇಳಿಕೆಯಿಂದ ಹಾಗಾದರೆ ರೇವಣ್ಣ ಹಾಗೂ ಪ್ರಜ್ವಲ್ಗೆ ಮತ್ತಷ್ಟು ಸಂಕಷ್ಟ ಏರ್ಪಡೋದು ಫಿಕ್ಸ್ ಅನ್ನೋ ಪ್ರಶ್ನೆ ಇದೆ. ಇವರು ಈ ಮೂರು ಜನಕ್ಕೆ ಎಷ್ಟು ಪ್ರಾಬ್ಲಮ್ ಅನ್ನ ಈ ಇಬ್ರು ಕೊಟ್ಟಿದ್ರು ಅಥವಾ ಈ ಇಬ್ರು ಜೊತೆಗೆ ಇನ್ಯಾರಾದ್ರೂ ಇದ್ರಾ, ಈ ಸಿಂಡಿಕೇಟ್ ಎಷ್ಟು ಡಾರ್ಕ್ ಆಗಿದೆ, ಇದೆಲ್ಲದಕ್ಕೂ ಕೂಡ ಉತ್ತರ ಮೂವರು ಸಂತ್ರಸ್ತರು ಕೊಡುವಂತಹ ಹೇಳಿಕೆ ಮುಖಾಂತರ ಗೊತ್ತಾಗತ್ತಾ. ಹೇಳಿಕೆ ಕೊಡೋಷ್ಟು ಧೈರ್ಯವನ್ನ ದೂರು ಕೊಡೋದಕ್ಕೂ ಕೂಡ ತೋರಿಸ್ತಾರ ಅನ್ನೋದು ಪ್ರಶ್ನೆ. ವಿಡಿಯೋದಲ್ಲಿರುವ ಸಂತ್ರಸ್ತರಿಗೆ ಸಂಪರ್ಕ ಮಾಡೋದಕ್ಕೆ ಯತ್ನಿಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. 9ಕ್ಕೂ ಹೆಚ್ಚು ಮಹಿಳೆಯರ ಸಂಪರ್ಕಕ್ಕೆ ಯತ್ನಿಸಲಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಮಹಿಳೆಯರ ಸಂಪರ್ಕ ಮಾಡಿ ದೂರು ಕೊಡುವಂತೆ, ಹಾಗೂ ದೂರು ಕೊಟ್ಟರು ನಾವು ನಿಮಗೆ ಭದ್ರತೆಯನ್ನು ಕೊಡ್ತೀವಿ, ನೀವು ಹೆದರಬೇಡಿ, ಮುಂದೆ ಬಂದು ಅನ್ಯಾಯದ ವಿರುದ್ಧ ದನಿ ಎತ್ತಿ ಅಂತ ಕೇಳಿದ್ದಾರಂತೆ. ಬಟ್ ಅದರಲ್ಲಿ ಮೂರು ಜನ ಮಾತ್ರ ಸದ್ಯಕ್ಕೆ ದೂರು ಕೊಡೋದಕ್ಕೆ ಮನಸ್ಸು ಮಾಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ನರಸಿಂಹಮೂರ್ತಿ, ಈ ಮೂವರು ಸಂತ್ರಸ್ತೆಯರು ತಮ್ಮ ಹೇಳಿಕೆಗಳನ್ನ ದಾಖಲು ಮಾಡೋದಕ್ಕೆ ಬಯಸ್ತಾ ಇದ್ದಾರಾ, ಅಥವಾ ದೂರು ಕೊಡ್ತೀವಿ ಸಪರೇಟ್ ಸಪರೇಟ್ ಕಂಪ್ಲೇಂಟ್ ಕೊಡ್ತೀವಿ ನಾವು ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದಾರಾ, ಏನೇನು ಮಾಹಿತಿ ಕೊಡ್ತೀರಿ? ಮಮತಾ, ಯಾವಾಗ ಎಸ್ಐಟಿ ರಚನೆಯಾಯಿತೋ ಅವಾಗಿನಿಂದ ಈಗಿನವರೆಗೂ ಸುಮಾರು 20ಕ್ಕೂ ಹೆಚ್ಚು ಸಂತ್ರಸ್ತ ಮಹಿಳೆಯರು ತಮ್ಮ ಹೇಳಿಕೆಗಳನ್ನು ಎಸ್ಐಟಿಯಲ್ಲಿ ದಾಖಲು ಮಾಡೋ ಕೆಲಸವನ್ನು ಮಾಡಲಾಗಿದೆ. ನಿನ್ನೆ ರೇವಣ್ಣ ಅವರು ಅರೆಸ್ಟ್ ಆದ ಬಳಿಕ ಸುಮಾರು 9ಕ್ಕೂ ಹೆಚ್ಚು ಸಂತ್ರಸ್ತ ಮಹಿಳೆಯರನ್ನು ಸಂಪರ್ಕ ಮಾಡುವ ಕೆಲಸವನ್ನು ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಅದರಲ್ಲಿ ಸುಮಾರು ಮೂವರು ಮಹಿಳೆಯರು ಇವತ್ತು ಒಂದಷ್ಟು ಎಸ್ಐಟಿಯ ಮುಂದೆ ಹಾಜರಾಗಿ ತಮ್ಮ ಹೇಳಿಕೆಯನ್ನು ದಾಖಲು ಮಾಡೋದಕ್ಕೆ ಬಂದಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅಂದರೆ ಆಕ್ಷೇಪಾರ್ಹ ವಿಡಿಯೋಗಳಲ್ಲಿ ಇದ್ದಂತಹ ಮಹಿಳೆಯರನ್ನು ಸಂಪರ್ಕ ಮಾಡಿ ಅವರಿಂದ ಹೇಳಿಕೆಗಳನ್ನು ಪಡೆದುಕೊಳ್ಳೋ ಕೆಲಸವನ್ನು ಮಾಡಲಾಗ್ತಿದೆ. ಆ ವಿಡಿಯೋದಲ್ಲಿ ಇರ್ತಕ್ಕಂಥ ಮಹಿಳೆಯರು ನೀವೇನಾ, ತಮ್ಮ ವಿರುದ್ಧವಾಗಿ ಈ ರೀತಿಯಾದಂತಹ ಒಂದು ಆಕ್ಷೇಪಾರ್ಹ ವಿಡಿಯೋವನ್ನು ತೆಗೆಯಲಾಯಿತಾ, ತಮ್ಮ ಜೊತೆ ಈ ರೀತಿ ನಡೆದುಕೊಳ್ಳಲಾಯ್ತಾ ಅನ್ನೋ ನಿಟ್ಟಿನಲ್ಲಿ ಸಂತ್ರಸ್ತ ಮಹಿಳೆಯರಿಂದ ಮಹಿಳೆಯರಿಗೆ ಪ್ರಶ್ನೆಯನ್ನು ಕೇಳಿ ಅವರಿಂದ ಉತ್ತರವನ್ನು ಪಡೆದುಕೊಳ್ಳೋ ಕೆಲಸವನ್ನು ಮಾಡಲಾಗ್ತಿದೆ. ಓಕೆ, ಧನ್ಯವಾದ ನರಸಿಂಹಮೂರ್ತಿ ತಮ್ಮ ಮಾಹಿತಿಗಾಗಿ. ಸೊ ಗಮನಿಸ್ತಾ ಇದ್ವಿ ನಾವು ವಿಡಿಯೋದಲ್ಲಿರುವಂತಹ ಸಂತ್ರಸ್ತರಿಗೆ ಸಂಪರ್ಕ ಮಾಡುವಂತಹ ಯತ್ನ, ಜೊತೆಗೆ ಹೇಳಿಕೆಗಳ ಬದಲಾಗಿ ದೂರನ್ನ ಕೊಡಿ, ಆ ದೂರು ಇನ್ನಷ್ಟು ಈ ತನಿಖೆಗೆ ವೇಗ ಹಾಗೂ ಇನ್ನಷ್ಟು ತನಿಖೆಯಲ್ಲಿ ಪ್ರಗತಿ ಸಾಧಿಸೋದಕ್ಕೆ ಉಪಯೋಗ ಆಗುತ್ತೆ ಅನ್ನೋದು ಎಸ್ಐಟಿ ಅಧಿಕಾರಿಗಳ ಚಿಂತನೆ.